ನಾಲ್ಕರದ್ದು ನಾಲ್ಕು ಮುಖ್ಯ ನಾಲ್ಕು ಮುಖ್ಯ ಇದು ಆರು ಮುಖದ್ದು ಇದೊಂದು ಹದಿಮೂರು ಮುಖದ ರುದ್ರಾಕ್ಷಿ ಅಂತೆ ನೋಡಿ ಫ್ಯಾನ್ಸಿ ಮಾಲೆಯಲ್ಲೆಲ್ಲ ಉಪಯೋಗಿಸುವಂತಹ ಮಣಿಯೆಲ್ಲ ಉಂಟಲ್ಲ ಅದೇ ರೀತಿಯಲ್ಲಿ ರುದ್ರಾಕ್ಷಿಯನ್ನು ಕೂಡ ತಯಾರಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಮೊದಲಿಗೆ. ಆದರೆ ಇದೊಂದು ಮರದಲ್ಲಿ ಆಗುವಂತಹ ಕಾಯಿಯಂತೆ. ಹಾಗೆ ಅದರ ಬಗ್ಗೆ ಸಾಮಾನ್ಯವಾಗಿ ತುಂಬ ವಿಶೇಷವಾಗಿರುವಂತಹ ಪ್ರಾಧಾನ್ಯತೆಗಳುಂಟು. ಅದರ ಬಗ್ಗೆ ನಾನು ಇವತ್ತು ಕೇಳಿ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿದ್ದೇನೆ. ನಮ್ಮ ಜೊತೆ ವಡ್ಡಿಯ ಕೃಷ್ಣಮೂರ್ತಿ ಅಣ್ಣನವರು ಕೂಡ ಇದ್ದಾರೆ. ಹಾಗೆ ಅದರ ಬಗ್ಗೆ ನಾವು ಇವತ್ತು ಅವರ ಜೊತೆ ಸೇರಿಕೊಂಡು ತಿಳಿದುಕೊಳ್ಳುವಲ್ಲ. ಇಲ್ಲೊಂದು ರುದ್ರಾಕ್ಷಿಯ ಮರ ಉಂಟು ನೋಡಿ, ಸಾಧಾರಣ 25-30 ವರ್ಷ ಹಿಂದಿನ ಅಲ್ಲ 23 ವರ್ಷ ಹಿಂದಿನದ್ದಂತೆ. ದೊಡ್ಡ ಮರ, ಸಾಧಾರಣವಾಗಿ ಕಾಯಿಲ್ಲ ಆಗಲಿಕ್ಕೆ ಶುರುವಾಗಿದೆ ನೋಡಿ. ಮೊದಲು ನಮ್ಮ ತಂದೆ ವಿ ಶಾಂಭಟ್ ಅಂತ ಮಣಿಪಾಲ ಡೆಂಟಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಈಗ ಇದ್ರು, ಈಗ ರಿಟೈರ್ ಆಗಿದೆ. ಅವರಿಗೆ ನೇಪಾಳದ ಸ್ಟೂಡೆಂಟ್ಸ್ ಎಲ್ಲ ಇದ್ರು, ಹಾಗೆ ಅವ್ರ ಹತ್ರ ಒಮ್ಮೆ ಹೀಗೆ ತರಿಸಿದ್ದು. ಈಗ ಸಸಿ ನೆಟ್ಟು ಎಷ್ಟು ಸಮಯ ಬೇಕು ಕಾಯಿ ಆಗ್ಲಿಕ್ಕೆ? ಒಂದು 4-5 ವರ್ಷ ಬೇಕು. 4-5 ವರ್ಷದಲ್ಲಿ ಕಾಯಿ ಆಗ್ಲಿ ಶುರು ಆಗ್ತದೆ. ಮತ್ತೆ ಅದಕ್ಕೆ ಯಾವುದೇ ಕೆಮಿಕಲ್ ಏನು ಹಾಕಬಾರ್ದು. ಗಿಡ ಬೆಳಿಬೇಕಾದ್ರೆ ಖಾಲಿ ನೀರು, ಯಾವುದೇ ಕೆಮಿಕಲ್, ಯಾವುದೇ ಗೊಬ್ಬರ, ಯಾವುದು ಹಾಕ್ಲಿಕ್ಕಿಲ್ಲ. ಫ್ರೆಂಡ್ಸ್, ಈಗ ಇಲ್ಲಿ ಸುಮಾರು ರುದ್ರಾಕ್ಷಿ ಕಾಯಿಗಳು ಬಿದ್ದುಂಟಾಯ್ತಾ. ಇದು ಸಾಧಾರಣವಾಗಿ ಇದನ್ನು ಕೊಯ್ಯುವಂಥ ಕ್ರಮ ಇಲ್ಲವೇ ಇಲ್ಲಂತೆ. ರುದ್ರಾಕ್ಷಿ ಅಂತ ಹೇಳಿದ್ರೆ ಮಣ್ಣಿಗೆ ಬಿದ್ದೇ ಆಗ್ಬೇಕಂತೆ. ಬಿದ್ದದನ್ನು ನಾವು ಹೆಕ್ಕುವಂಥದ್ದು. ಇಲ್ಲಿ ನಾನೀಗ ಕೆಲವೆಲ್ಲ ಹೆಕ್ಕಿ ಆಯಿತು ನೋಡಿ, ಇಲ್ಲೆಲ್ಲ ಬಿದ್ದುಂಟು. ಹಲವು ಮುಖದ ಇದು ರುದ್ರಾಕ್ಷಿ ಬರ್ತದಲ್ಲ, ಸಾಮಾನ್ಯವಾಗಿ 5 ಮುಖದ ರುದ್ರಾಕ್ಷಿ, ಪಂಚಮುಖಿ ರುದ್ರಾಕ್ಷಿ ಅಂತೇಳಿ ಜನರಲ್ ಅಂತೆ. ಮತ್ತು ಬೇರೆ ಬೇರೆ ಮುಖದ ರುದ್ರಾಕ್ಷಿಗಳು ಬರ್ತದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇದೀಗ ಹೆಕ್ಕಿರುವಂಥದ್ದು ಇಲ್ಲಿಂದ. ಇದು ಬಿದ್ದದಲ್ಲಿ ಗಿಡ ಆಗ್ತದ ಕಾಯಿ? ಹಾಂ, ಕೆಲವು ಗಿಡ ಆಗುವ ಚಾನ್ಸ್ ಉಂಟು. ಮಾವಿನ ಹಣ್ಣಿನಲ್ಲಿ ಹೇಗೆ ಗೊರಟು ಇರ್ತದೆ ಆ ಗೊರಟು ಕಾಯಿ ಅಲ್ಲ. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಹೂ ಬಿಡ್ತದೆ. ಇದು ತುಂಬ ಚಂದವಾದ ಗೊಂಚಲು ಬಿಳಿ ಕಲರ್ನ ಹೂ. ಶಿವನಿಗೆ ಭಾರಿ ವಿಶೇಷ, ಶಿವಪೂಜೆಗೆ ಭಾರಿ ವಿಶೇಷ ಅಂತ ಹೇಳ್ತಾರೆ. ಆಮೇಲೆ ಜನವರಿ ನಂತರ ಹೂ ಹೋಗಿ ಕಾಯಿ ಬಿಡ್ತದೆ. ಸಾಧಾರಣ 80% ಹೂ ಬೀಳ್ತದೆ ನಮ್ಮ ಮಾವಿನ ಇದರಲ್ಲೆಲ್ಲ ಇದ್ದಾಗೆ. 80% ಬಿದ್ದು ಒಂದು 20% ಸಿಗ್ತದೆ. ಇಲ್ಲೀಗ ಬಿದ್ದಿರುವಂತಹ ರುದ್ರಾಕ್ಷಿಯನ್ನು ಹೆಕ್ಕಿ ಆಯಿತು. ಎನ್ನೆಗೆ ಇದನ್ನು ತಗೊಂಡೋಗಿ ಇದನ್ನು ಕ್ಲೀನ್ ಮಾಡುವಂಥದ್ದು, ಮತ್ತು ಇದನ್ನು ಯಾವ ರೀತಿಯಾಗಿ ಪ್ರೊಸೀಜರ್ ಇದನ್ನು ಒಣಗಿಸುವಂಥದ್ದು ಅದೆಲ್ಲ ನಾವೀಗ ನೋಡಲಿಕ್ಕಿದ್ದೇವೆ ಇವರ ಜೊತೆ. ಬನ್ನಿ. ಈ ರುದ್ರಾಕ್ಷಿ ಅಂತೇಳಿ ಯಾಕೆ ಹೆಸರು ಬಂತು, ಮತ್ತು ಇದಕ್ಕಿರುವಂಥ ಇಂಪಾರ್ಟೆನ್ಸ್ ಅಂತ? ರುದ್ರನ ಕಣ್ಣು ನೀರು ನೆಲಕ್ಕೆ ಬಿದ್ದು ಆದಂಥ ಕಾಯಿ ಅಂತ ಹೇಳ್ತಾರೆ. ಅದರ ಬಗ್ಗೆ ನಮಗೂ ಸರಿಯಾಗಿ ಏನು ವಿಶೇಷ ಮಾಹಿತಿ ಇಲ್ಲ. ಆದರೆ ಇದು ತುಂಬ ವಿಶೇಷವಾದ ಒಂದು ಕಾಯಿ. ಫ್ರೆಂಡ್ಸ್, ಇದೀಗ ಹೆಕ್ಕಿ ತಂದಂತಹ ರುದ್ರಾಕ್ಷಿ ಕಾಯಿಗಳು ನೋಡಿ, ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಈಗ ನೀರಿಗೆ ಹಾಕಿ ಚೆನ್ನಾಗಿ ತೊಳಿತಾ ಇದ್ದಾರೆ. ಇದೀಗ ಫ್ರೆಶ್ ಆಗಿ ಅವಾಗಿಂದಾವಾಗಲೇ ಸಿಕ್ಕಿದಂಥ ಕಾಯಿ ಆದರೆ ಈ ರೀತಿಯಾಗಿ ಸಾಫ್ಟ್ ಇರ್ತದೆ, ಮತ್ತು ಈ ರೀತಿಯಾಗಿ ತುಂಬ ಕ್ಲೀನ್ ಮಾಡುವಂಥ ಕೆಲಸ ಇರೋದಿಲ್ಲ, ಫ್ರೆಶ್ ಆಗಿರ್ತದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ರುದ್ರಾಕ್ಷಿ ಕಾಯಿಯನ್ನು ಹೆಕ್ಕಿ ಎಲ್ಲ ತಂದ ಮೇಲೆ ಈ ರೀತಿಯಾಗಿ ಸಾಧಾರಣ 1 ತಿಂಗಳವರೆಗಲ್ಲಣ್ಣ, 1 ತಿಂಗಳವರೆಗೆಲ್ಲ ಬೊದಲಿಸಿ ಅಂದರೆ ನೆನೆಸಿಡ್ಲಿ ಇಟ್ಟರೆ ಅದರ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗ್ತದೆ. ಇದು ಕ್ಲೀನ್ ಮಾಡಿ ಆದಮೇಲೆ ಒಂದು 4-5 ದಿವಸ ಒಳ್ಳೆ ಬಿಸಿಲಿನಲ್ಲಿ ಇಟ್ಟರೆ ಮತ್ತೆ ಯಾವುದೇ ಸಂಸ್ಕರಣೆ ಬೇಡ. ಹಾಗಾಗಿ ಅದರ ನಂತರ ಇದನ್ನು ನಾವು ಶೇಖರಣೆ ಮಾಡಿ ಬೇರೆ ಬೇರೆ ಮಾಡ್ಬೋದು. ಕೆಲವು 5, ಕೆಲವು 4, ಕೆಲವು 6. ನೋಡಿ, ಇದು 4ರದ್ದು, 4 ಮುಖ್ಯ, ಇದು 6 ಮುಖದ್ದು. ಇದೊಂದು 13 ಮುಖದ ರುದ್ರಾಕ್ಷಿ ಅಂತೆ ನೋಡಿ. ರುದ್ರಾಕ್ಷಿಯನ್ನು ಸಾಮಾನ್ಯವಾಗಿ ಮಾಲೆಯಲ್ಲಿಯೇ ನಾವು ಕಾಣುವಂಥದ್ದು, ಆದರೆ ಇದಕ್ಕೆ ಹಲವು ವಿಶೇಷತೆಗಳುಂಟು. ಮಾಲೆ, ಜಪ ಇತ್ಯಾದಿಗಳನ್ನೆಲ್ಲವೂ ಕೂಡ ಮಾಡ್ತಾರೆ. ಆದರೆ ಇದರ ಒಂದೊಂದು ಮುಖ ಇರುವಂತಹ ರುದ್ರಾಕ್ಷಿಯ ಮಣಿಗಳಿಗೆ ಒಂದೊಂದು ವಿಶೇಷತೆಗಳುಂಟಲ್ಲಣ್ಣ, ಎಂತಲ್ಲ ಈ ವಿಶೇಷತೆಗಳು ಅಂತ ಹೇಳಿ? ಏಕಮುಖಿ ರುದ್ರಾಕ್ಷಿ ಅಂದ್ರೆ ಕಾಮನ್ ಆಗಿ ರುದ್ರಾಕ್ಷಿ ಗಿಡ ಇರುವಲ್ಲಿ ನಮ್ಮ ಮತ್ತೆ ಕೇಳ್ತಾರೆ ಏಕಮುಖಿ ಅಂತ. ಬಟ್ ಏಕಮುಖಿ ಮಹತ್ವ ಯಾರಿಗೆ ಗೊತ್ತಿಲ್ಲ? ಅದು ಇರುವುದು ರಾಜರಿಗೆ, ಸನ್ಯಾಸಿಗಳಿಗೆ, ಅಂಥವರಿಗೆ, ಸಂಸಾರ ಇಲ್ಲದವರಿಗೆ ಮಾತ್ರ ಅಂತ ಇದೆ. ಆಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಜಾಬಾಲೋಪನಿಷತ್ತಲ್ಲಿ ಇದೆ ಅಂತೆ. ಆಮೇಲೆ ಸಾಧಾರಣ 4 ಮುಖಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಭಾರಿ ಉಪಕಾರ ಆಗ್ತದೆ ನಾವು ಕಂಡುಕೊಂಡಿದ್ದೇವೆ. ಆಮೇಲೆ 5 ಮುಖಿ ಆರೋಗ್ಯಕ್ಕೆ, ಬಿ ಪಿ ಇಂಥದಕ್ಕೆಲ್ಲ ಅದೊಂದು ನೀರಲ್ಲಿ ಹಾಕಿ ಕುಡಿಯುವಂತ ಒಂದು ವ್ಯವಸ್ಥೆ ಉಂಟು. 5 ಮುಖಿ ರುದ್ರಾಕ್ಷಿಯನ್ನು ಬಿಸಿ ಮಾಡಿದ ನೀರು ತಣ್ಣಗಾದ್ಮೇಲೆ ಒಂದು 5 ಮುಖಿಯನ್ನು ಫ್ರೆಶ್ ರುದ್ರಾಕ್ಷಿ ಒಂದು 5 ಹಾಕಿ ಇಡಬೇಕು. ಮರುದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರು ಅದು ಕುಡಿಬೇಕು. ಆಮೇಲೆ ಅದೇ ನೀರು ಕುಡಿತಾ ಇರಬೇಕು. ಆಮೇಲೆ ಸಂಜೆ ಹೊತ್ತಿಗಾಗಿ ಅದನ್ನು ತೊಳೆದಿಡಬೇಕು ರುದ್ರಾಕ್ಷಿಯನ್ನು. ಆಮೇಲೆ ಪುನಃ ನೀರು ಬಿಸಿ ಮಾಡಿ ಕುದಿಸಿ ತಣ್ಣಗಾದ್ಮೇಲೆ ಪುನಃ ಹಾಕಬೇಕು ಮರುದಿವಸ. ಸೊ ಅದು ಡೈಲಿ ರಿಪೀಟ್. ಸೊ ಎಷ್ಟೇ ನಿಮಗೆ ಹೈ ಬಿ ಪಿ ಲೋ ಬಿ ಪಿ ಇದ್ರೂ ಕಂಟ್ರೋಲಿಗೆ ನಾರ್ಮಲಿ ಬಂದದ್ದು ತುಂಬ ಜನ ಇದ್ದಾರೆ ತಗೊಂಡು ಹೋಗ್ತಾ ಇದ್ದಾರೆ.
ಆಮೇಲೆ ಆರು ಮುಖಿ ಟೀಚರ್ಸಿಗೆ ಬೇರೆ ಬೇರೆ ಉದ್ಯೋಗದಲ್ಲಿ ಮ್ಯೂಸಿಷಿಯನ್ಸಿಗೆ ಆರ್ಟಿಸ್ಟ್ಗಳಿಗೆ ಷಣ್ಮುಖ ದೇವರು ಇದರ ಅಧಿದೇವತೆ. ನಮ್ಮಲ್ಲಿ ಕ್ಯಾನ್ಸರ್ಗೆ ಕೂಡ ಇಂಗ್ಲೀಷ್ ಡಾಕ್ಟರ್ ನಮ್ಮ ಹತ್ರ ಚೆನ್ನೈಯಿಂದ ಕೇಳ್ಕೊಂಡು ಬಂದಿದ್ದಾರೆ, ಕ್ಯಾನ್ಸರ್ಗೆ ನಾವು ಇದನ್ನು ಉಪಯೋಗಿಸ್ತಾ ಇದ್ದೇವೆ ಅಂತ ಕೇಳ್ಕೊಂಡು ಬಂದಿದ್ದಾರೆ. ಇದು ಗಣೇಶ ರುದ್ರಾಕ್ಷಿ, ಇದರಲ್ಲಿ ಒಂದು ಸೈಡ್ನಲ್ಲಿ ಒಂದು ಎಕ್ಸ್ಟ್ರಾ ಗ್ರೋತ್ ಇರ್ತದೆ ಸೊಂಡಿಲಿನಾಗೆ, ಗಣೇಶನ ಸೊಂಡಿಲಿನಾಗೆ. ಇದು ಭಾರಿ ರೇರ್, ವಿಶೇಷವಾದ, ಅದಕ್ಕೆ ರೇಟ್ ಕೂಡ ಇದೆ. ಈಗ ನಾವು ಮಾರ್ಕೆಟಲ್ಲಿ ಇದಕ್ಕೆ ಮಾಡೋದಿದ್ರೆ ಖಂಡಾಪಟ್ಟೆ ರೇಟ್ ಇದೆ. ಈಗ ಪ್ಯೂರ್ ರುದ್ರಾಕ್ಷಿ ಮತ್ತು ಅದು ಪ್ಯೂರ್ ಅಲ್ಲ ಅಂತ ಹೇಳಿ ರುದ್ರಾಕ್ಷಿಯ ಬಗ್ಗೆ ನಮಗೆ ಗೊತ್ತಾಗೋದು ಯಾವ ರೀತಿಯಾಗಿ? ಇದು ಒರಿಜಿನಲ್ ಮರ ಎಲ್ಲಿ ಉಂಟು ಅಲ್ಲಿ ತಗೊಂಡ್ರೆ ನಮಗೆ 100% ಪ್ಯೂರ್ ಅಂತ, ಪ್ಯೂರ್ ಅಂತ ಲೆಕ್ಕ. ರುದ್ರಾಕ್ಷಿಯ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗುವ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ನಮ್ಮೊಂದು ಉದ್ದೇಶ. ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಎಲ್ಲರಿಗೂ ಕೂಡ ವಿಶೇಷವಾದ ವಿಷಯವನ್ನು ತಿಳಿಯುವ ರೀತಿಯಾಗಲಿ ಅಂತ ಹೇಳುವಂಥ ಉದ್ದೇಶ. ಇದೀಗ ನೋಡಿ ರುದ್ರಾಕ್ಷಿಯ ಗಿಡ, ಸಾಧಾರಣ ಒಂದು 6 ತಿಂಗಳು ಪ್ರಾಯ ಇರುವಂತಹ ರುದ್ರಾಕ್ಷಿ ಗಿಡ, ಇದರ ಎಲೆ ಎಲ್ಲ ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ. ಹಾಗೆ ರುದ್ರಾಕ್ಷಿ ಗಿಡ ಬೇಕು ಅಂತೇಳಿ ಆದರೆ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಎಲ್ಲಿ ಇದು ಅಡ್ರೆಸ್? ಅಡ್ರೆಸ್ ಇದು ನನ್ನ ಫೋನ್ ನಂಬರ್ ಕೊಟ್ಟೇನೆ, ಅದನ್ನು ಹಾಕಿಬಿಡಿ, ಹಾಕಿದರೆ ಕೊಡುವ. ನಿಮಗೆ ರುದ್ರಾಕ್ಷಿಯ ಗಿಡ ಅಥವಾ ರುದ್ರಾಕ್ಷಿ ಬೇಕು ಅಂತೇಳಿ ಆದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಬೇಕಾಗುವಂಥ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕು ಅಂತೇಳಿ ಆದರೆ ತಗೊಳ್ಬೋದು. ಈ ರುದ್ರಾಕ್ಷಿ ಗಿಡವನ್ನು ನೆಡುವಂತಹ ಕ್ರಮ ಯಾವ ರೀತಿಯಾಗಿ? ಸಾಧಾರಣ ಮಳೆಗಾಲದಲ್ಲಿ ನೆಟ್ಟರೆ ಒಳ್ಳೆಯದು, ಒಂದು 2 ಫೀಟ್ ಗುಂಡಿ ಆದರೂ ಬೇಕು, ಯಾಕೆಂದರೆ ಇದಕ್ಕೆ ತಾಯಿ ಬೇರು ಅಂತ ಇಲ್ಲ, ಅಡಿಕೆಯಾಗಿ ಬೇರು ಹರಡ್ತದೆ. ಸೊ ಆದಷ್ಟು ಗುಂಡಿಯಲ್ಲಿ ಹಾಕೋದು ಒಳ್ಳೆಯದು. 6 ತಿಂಗಳು ಮಾತ್ರ ಅದಕ್ಕೆ ತಂಪಿರಬೇಕು, ಮತ್ತು ಯಾವುದೇ ಗೊಬ್ಬರ ಸಾವಯವಾಗಲಿ ಯಾವುದೇ ಆಗಲಿ ಹಾಕಬಾರ್ದು, ಬರೀ ನೀರು ಹಾಕಬೇಕು. ಒಂದು 6 ತಿಂಗಳ ನಂತರ ಮತ್ತೆ ಅದನ್ನು ತೆಗಿಬೋದು. ಆಮೇಲೆ ಕೂಡ ಅದು ಎಷ್ಟು ದೊಡ್ಡ ಮರ ಆದರೂ ಗೊಬ್ಬರ ಯಾವ್ದು ಹಾಕ್ಬಾರ್ದು, ಬರೀ ನೀರು, ದಿವಸಕ್ಕೆ 1-2 ಸಲ ನೀರು ಬೇಕು. ಗೊಬ್ಬರ ಹಾಕಿದ್ರೆ ಅದು 1 ವಾರ ಸಾಯ್ತದೆ. ಯಾವುದೇ ರೀತಿಯ ಗೊಬ್ಬರ ಎಲ್ಲ ಹಾಕಬಾರ್ದಂತೆ, ಬರೀ ನೀರು ಮಾತ್ರ, ನೀರು ಮಾತ್ರ ಸಾಕು. ವಿಶೇಷವಾಗಿರುವಂತಹ ಪಾಸಿಟಿವ್ ಎನರ್ಜಿ ತುಂಬಿರುವಂತಹ ರುದ್ರಾಕ್ಷಿಯ ಬಗ್ಗೆ ನಾವು ಈಗ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಅದೇ ರೀತಿ ನಮಗೆ ಇದನ್ನು ತಿಳಿಸಿಕೊಟ್ಟಂತಹ ಕೃಷ್ಣಮೂರ್ತಿಯನ್ನು, ಅದೇ ರೀತಿಯಲ್ಲಿ ಶಂಕರಣ್ಣ, ಇವರಿಗಿಬ್ಬರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗಾದರೆ ಮುಂದಿನ ವಿಡಿಯೋಲ್ಲಿ ಸಿಗುವ, ನಮಸ್ಕಾರ.